ಕಾಂಗ್ರೆಸ್ನ ಈ ರಾಜ್ಯದಲ್ಲಿ ಕಿತ್ತೋಗಿತಕ್ಕಂಥದಕ್ಕೆ ಇವತ್ತೇನು ಮೂಡದಲ್ಲಿ ಆಗಿರ್ತಕ್ಕಂಥ ಹಗರಣ. ಅಹಿಂದ ಹೆಸರು ಹೇಳ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥ ಈ ಕಾಂಗ್ರೆಸ್ನ ನಡವಳಿಕೆ ವಿರುದ್ಧವಾಗಿ ಇವತ್ತು ಇಡೀ ರಾಜ್ಯದ ಜನತೆ ತಿರುಗಿ ಬಿದ್ದಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡ್ತಕ್ಕಂಥದ್ದು ಖಚಿತ. ಎಸ್ ವೀಕ್ಷಕರೇ, ಆರನೇ ದಿನದ ಬಿಜೆಪಿ ಹಾಗೂ ಜೆಡಿಎಸ್ ಜಂಟಿ ಪಾದಯಾತ್ರೆ ಮೈಸೂರು ಚಲೋ. ನಮ್ ಜೊತೆ ಜೆಡಿಎಸ್ ನ ಯುವ ನಾಯಕ, ಜೆಡಿಎಸ್ ನ ಯುವರಾಜ ನಿಖಿಲ್ ಕುಮಾರ್ ಸ್ವಾಮಿ ಅವರಿದ್ದಾರೆ. ಸರ್, ಮೊದಲೇ ದಿನದಿಂದನೂ ಇವತ್ತಿನ ದಿನದವರೆಗೆ ಏನ್ ಅನಿಸ್ತಾ ಇದೆ ಸರ್, ಈ ಬೆಂಬಲವನ್ನು ನೋಡಿ ಮೊದಲೇ ದಿನ ಆರಂಭವಾದಾಗ ಹೇಗಿತ್ತು ಮನಸ್ಥಿತಿ, ಈಗ ಹೇಗೆ ಅನಿಸ್ತಾ ಇದೆ ಸರ್? ಮೈಸೂರು ಚಲೋ ಪಾದಯಾತ್ರೆ ಕೆಂಗೇರಿಯಿಂದ ಪ್ರಾರಂಭ ಆಗಿದ್ದು ಇವತ್ತು ಆರನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ಈಗಾಗಲೇ ಶತಕ ಪೂರೈಸಿದ್ದೀವಿ, 100 ಕಿಲೋಮೀಟರ್ ಹೆಜ್ಜೆಯನ್ನ ಇಟ್ಟಿದ್ದೀವಿ. ನಮ್ಮ ಜೊತೆಯಲ್ಲಿ ಅತ್ಯಂತ ಉತ್ಸುಕರಾಗಿ ಬಹಳ ಹುಮ್ಮಸ್ಸಿನಿಂದ ಈ ಆಡಳಿತ ಪಕ್ಷ ಆಗಿರ್ತಕ್ಕಂಥ ಈ ಭ್ರಷ್ಟ ಸರ್ಕಾರವನ್ನು ಕಾಂಗ್ರೆಸ್ನ ಈ ರಾಜ್ಯದಲ್ಲಿ ಕಿತ್ತೋಗಿತಕ್ಕಂಥದಕ್ಕೆ ಇವತ್ತೇನು ಮೂಡದಲ್ಲಿ ಆಗಿರ್ತಕ್ಕಂಥ ಹಗರಣ. ಜೊತೆಯಲ್ಲಿ ವಾಲ್ಮೀಕಿ ಸಮುದಾಯದಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಯಾವ ರೀತಿ ಹಿಂದುಳಿದ ವರ್ಗದ ಹೆಸರು ಹೇಳ್ಕೊಂಡು ಅಹಿಂದ ಹೆಸರು ಹೇಳ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥ ಈ ಕಾಂಗ್ರೆಸ್ನ ನಡವಳಿಕೆ ವಿರುದ್ಧವಾಗಿ ಇವತ್ತು ಇಡೀ ರಾಜ್ಯದ ಜನತೆ ತಿರುಗಿ ಬಿದ್ದಿದ್ದಾರೆ. ನಮ್ಮ ಜೊತೆಯಲ್ಲಿ ಪ್ರತಿನಿತ್ಯ ನೋಡ್ತಾ ಇದ್ದೀರಿ, ಸಹಸ್ರಾರು ಸಂಖ್ಯೆಯಲ್ಲಿ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥ ಜನ. ಒಟ್ಟಾರೆಯಾಗಿ ಈ ಪಾದಯಾತ್ರೆಯ ನಂತರ ಈ ರಾಜ್ಯದ ಮುಖ್ಯಮಂತ್ರಿಗಳು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡ್ತಕ್ಕಂಥದ್ದು ಖಚಿತ. ಮಂಡ್ಯ ಜಿಲ್ಲೆಯಲ್ಲಿ ಇದೀವಿ ಪಾದಯಾತ್ರೆಯಲ್ಲಿ, ಎಲ್ಲ ಇದು ನಮ್ಮೂರು, ಎಲ್ಲರೂ ನಮ್ಮೂರು ಅಂತ ಅನಿಸ್ತಾ ಇದೆಯಾ ಸರ್? ಮಂಡ್ಯ ಜಿಲ್ಲೆಯಲ್ಲಿ ಇರೋದ್ರಿಂದ ದೇವೇಗೌಡರು ಸಾಹೇಬರ ರೈತ ಪರ ಹೋರಾಟ, ಮಾನ್ಯ ಕುಮಾರಣ್ಣ ಅವರು ರೈತರ ಸಾಲವನ್ನ ಮನ್ನಾ ಮಾಡಿದಂಥದ್ದು ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇವೆಲ್ಲವನ್ನು ಕೂಡ ವಿಶೇಷವಾಗಿ ಮಂಡ್ಯ ಜಿಲ್ಲೆ ಭಾಗದಲ್ಲಿ ನಮ್ಮ ಪಕ್ಷ ಸ್ಥಾಪಿತವಾದಿಂದನು ಇವತ್ತಿನ ದಿನವರೆಗೂ ನಿರಂತರವಾಗಿ ಪ್ರತಿ ಚುನಾವಣೆಯಲ್ಲೂ ಕೂಡ ನಮ್ಮ ಶಾಸಕರಿಗೆ ಆಶೀರ್ವಾದ ಮಾಡಿದ್ದಾರೆ. 18ರಲ್ಲಿ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಬೇಕು ಅಂತ 7ಕ್ಕೆ 7 ಸ್ಥಾನವನ್ನು ಗೆಲ್ಲಿಸಿದ್ರು. ಈ ಬಾರಿ ಕುಮಾರಣ್ಣನ ಕೇಂದ್ರ ಸಚಿವರಾಗಿ ನೋಡಬೇಕು ಅಂತ 8 ಸ್ಥಾನದಲ್ಲೂ ಕೂಡ ಇವತ್ತೇನು ಕೆಆರ್ ನಗರನ ಒಳಪಟ್ಟಂತೆ 8 ಕ್ಷೇತ್ರದಲ್ಲೂ ಅತಿ ಹೆಚ್ಚು ಪ್ರಚಂಡ ಬಹುಮತದಿಂದ ಐತಿಹಾಸಿಕವಾದಂತಹ ಒಂದು ಗೆಲುವು ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ.